ಹಾಯ್ ಸ್ನೇಹಿತರೆ, ಇವತ್ತು ನಾವೆಲ್ಲಿ ಹೊರಟಿದ್ದೀವಿ ಅಂತಂದರೆ ಕಂಬದ ರಂಗನಾಥ ಸ್ವಾಮಿಯ ದರ್ಶನವನ್ನು ಎಲ್ಲರೂ ಮಾಡೋಣ ಬನ್ನಿ. ಇದೊಂದು ಮತ್ತೊಂದು ವಿಷ್ಣುವಿನ ದರ್ಶನ. ನಾನು ಹಿಂದಿನ ವಿಡಿಯೋದಲ್ಲಿ ನರಸಿಂಹಸ್ವಾಮಿ ಇದು ವ್ಲಾಗ್ ಹಾಕಿರ್ತೀನಿ. ಈಗ ಮತ್ತೊಂದು ದರ್ಶನ ಮಾಡೋಣ, ವಿಷ್ಣು ದರ್ಶನ. ಅದು ಕಂಬದ ರಂಗನಾಥ ಸ್ವಾಮಿ ನೆಲಮಂಗಲದ ಹತ್ರ ಇದೆ. ತುಂಬಾ ಅದ್ಭುತವಾಗಿದೆ ರೀ ಪ್ರದೇಶ, ಅಂತೂ ತುಂಬ ಚೆನ್ನಾಗಿದೆ. ಬನ್ನಿ ನನ್ನ ಜೊತೆ, ಎಲ್ಲರೂ ಪ್ರಯಾಣ ಮಾಡೋಣ. ನೋಡಿ ಇದು ರೋಡು, ಇಲ್ಲಿ ನೋಡಿ ಇದು ಬೆಟ್ಟಕ್ಕೆ ಹೋಗುವಂಥ ದಾರಿ. ಇದು ರೀಸೆಂಟಾಗಿ 2012 ಸ್ಥಾಪನೆ ಮಾಡಿದ್ದಂತೆ. ನೋಡಿ ರಂಗನಾಥ ಸ್ವಾಮಿ ಎಷ್ಟು ವಿರಾಜಮಾನವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರಲ್ವಾ. ಬನ್ನಿ ಈಗ ನಾವು ಬೆಟ್ಟ ಹತ್ಕೊಂಡು ಹೋಗೋಣ. ಸೂರ್ಯದೇವನ ನಮಸ್ಕಾರವನ್ನು ಮಾಡುತ್ತಾ ಈಗ ನಾವು ಬೆಟ್ಟವನ್ನು ಹತ್ತೋಣ. ಬನ್ನಿ ಎಲ್ಲರೂ ನನ್ನ ಜೊತೆ ಬೆಟ್ಟ ಹತ್ತೋಣ. ಬನ್ನಿ ಎಲ್ಲರ ಪಾಪಗಳನ್ನು ಹರಣ ಆಗಲಿ. ಈ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಿದ್ರೆ 7 ಜನ್ಮದ ಪಾಪಗಳು ಹೋಗುತ್ತಂತೆ. ಇದು ಕಂಬದಲ್ಲೇ ಉದ್ಭವ ಆಗಿರುವಂಥ ರಂಗನಾಥ ಸ್ವಾಮಿ. ತುಂಬ ಶಕ್ತಿಯುತವಾದ ಪ್ರದೇಶ, ತುಂಬ ಹಳೆಯ ಟೆಂಪಲ್ ಆಗಿದ್ದು ಈಗ ಪ್ರಸ್ತುತಿ ಜೀರ್ಣೋದ್ಧಾರ ಮಾಡಿರೋದು. 2012 ಮೆಟ್ಲೆಲ್ಲ ಹಾಕ್ತಿದ್ದಾರೆ, ಅದಕ್ಕಿಂತ ಮುಂಚೆ ಬೆಟ್ಟದ ಮೇಲೆ ಹೋಗಬೇಕಾಗಿತ್ತು. ಒಂದು ಬೆಟ್ಟದ ದೃಶ್ಯ ನೋಡಿ, ಎಷ್ಟು ಅದ್ಭುತವಾಗಿ ಮೂಡಿಬಂದಿದೆ ನೋಡಿ. ಅಲ್ಲಿ ಅಕ್ಕಪಕ್ಕ ಗ್ರಾಮಗಳಲ್ಲಿ ತುಂಬ ಒಂದೊಂದೇ ಎರಡನೇ ಮನೆ ತುಂಬ ಅದ್ಭುತವಾಗಿ ಮೂಡಿದೆ ನೋಡಿ. ಬೆಟ್ಟ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಲ್ವಾ, ಸಖತ್ತಾಗಿದೆ ನೋಡಿ. ತುಂಬ ಚೆನ್ನಾಗಿದೆ, ಅದ್ಭುತವಾದ ಪ್ಲೇಸು. ಮತ್ತು ವಾತಾವರಣ ಕೂಡ ತುಂಬ ಅದ್ಭುತವಾಗಿತ್ತು ರೀ. ನಾವು ಹೋಗ್ಬೇಕಾದ್ರೆ ಅಂತೂ ತುಂಬ ಅದ್ಭುತವಾಗಿತ್ತು ನೋಡಿ. ಎಷ್ಟು ಕ್ಲೀನಾಗಿ ಇದನ್ನು ಇಟ್ಟಿದ್ದಾರೆ ನೋಡಿ. ಇಲ್ಲಿ ಚಪ್ಪಲಿಗಳೆಲ್ಲ ನಾವೆಲ್ಲ ಪಾದರಕ್ಷೆಗಳನ್ನೆಲ್ಲ ಬಿಡುವಂಥ ಸ್ಥಳ, ಇಲ್ಲೇ ಬಿಡಬೇಕಾಗತ್ತೆ. ಇಲ್ಲಿ ಬಿಟ್ಟಾದ್ಮೇಲೆ ನಾವು ನಡ್ಕೊಂಡು ಹೋಗಬೇಕಾಗತ್ತೆ ನೋಡಿ. ಇವಾಗ ಹೋಗೋಣ ಬನ್ನಿ. ಅಬ್ಬಾ ಸಾಕಾಗೋಯ್ದ್ರಿ, 108 ಮೆಟ್ಲು ಮೇಲಿರಬೇಕು ಆ್ಯಕ್ಚುಲಿ, ನಾನು ಕೌಂಟ್ ಮಾಡಿಲ್ಲ ಸರಿಯಾಗಿ. ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಮೆಟ್ಲೆಲ್ಲ. ಮತ್ತು ಇಲ್ಲಿ ಆಲ್ಮೋಸ್ಟ್ ರೀಚ್ ಆದ್ವಿ ನೋಡಿ, ಬಂದ್ವಿ. ಇಲ್ಲಿ ಯಾವ ಗ್ರಾಮದಲ್ಲಿದೆ ಅಂದರೆ ಆಲದಹಳ್ಳಿ ರಂಗನಾಥ ಸ್ವಾಮಿ ಅಂತ ಕರೀತಾರೆ ಇದನ್ನು. ಆಲದಹಳ್ಳಿ ನೆಲಮಂಗಲ ತಾಲೂಕು ಅಲ್ಲಿದೆ. ಇದು ಜೀರ್ಣೋದ್ಧಾರ ಆಗಿರೋದೊಂದು 2012 ಮೆಟ್ಲು ಉದ್ಘಾಟನೆ ಸಮಾರಂಭ ಆಗಿರೋದು ನೋಡಿ. 25/11/2012 ಆಲ್ಮೋಸ್ಟ್ 2013 ಅಂದ್ಕೊಳ್ಳಿ, ಡಿಸೆಂಬರ್ ಅಲ್ಲ, ಧ್ವಜಸ್ತಂಭ ಆಯಿತು. ನಾವು ಹೋಗೋ ಟೈಮಲ್ಲಿ ಅದು ಮುಚ್ಚಿಬಿಟ್ಟಿದ್ರು, ಮಧ್ಯಾಹ್ನ ಅಲ್ವಾ, ಸೊ ದೇವಾಲಯ ಮುಚ್ಚಿತ್ತು. ಆದಷ್ಟು ನಾವು ಒಳಗಡೆ ಫ್ಲ್ಯಾಶ್ ಹಾಕ್ಬಿಟ್ಟು ನನ್ನ ಫೋಟೋಸು ಸಮ್ ವೀಡಿಯೋಸ್ನ ಟ್ರೈ ಮಾಡಿದ್ದೀನಿ. ಅದು ಅಲ್ಲಿ ನಾವು ದರ್ಶನ ಮಾಡ್ಕೊಳ್ಳೋಣ. ಬನ್ನಿ ಈಗೆಲ್ಲರೂ ರಂಗನಾಥ ಸ್ವಾಮಿನ ದರ್ಶನ ಮಾಡ್ಕೊಳ್ಳೋಣ. ನೋಡಿ ಇದೆ ರಂಗನಾಥ ಸ್ವಾಮಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ನೋಡಿ ಎಷ್ಟು ಅದ್ಭುತವಾಗಿ ಮೂಡಿಬಂದಿದೆ. ಇದೇ ಕಣ್ರಿ ರಂಗನಾಥ ಸ್ವಾಮಿ, ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಎಲ್ಲರ ಪಾಪಗಳನ್ನು ಹರಣ ಮಾಡಿ ಎಲ್ಲರಿಗೂ ಸದ್ಮಾರ್ಗವನ್ನು ಕರುಣಿಸು ವಿಷ್ಣು ಮಹಾಮೂರ್ತಿ. ಈ ವ್ಲಾಗು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಮರೀದಿರ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.